ನಾನು ಬಂದಿದ್ದೀನಿ ಜಪಾನಿನ ಅತಿ ದೊಡ್ಡ ಸ್ಲಮ್ಗೆ ಚೆಕ್ಔಟ್ ಮಾಡಲಿಕ್ಕೆ. ಬನ್ನಿ ಓಡಾಟ ಎಕ್ಸ್ಪ್ಲೋರ್ ಮಾಡೋಣ. ಅಮ್ಮ, ಜಪಾನಿನ ಸ್ಲಮ್ ವಿಡಿಯೋಲಿ ಜಪಾನಿನ ಅತಿ ದೊಡ್ಡ ಸ್ಲಮ್ನ ತಿರುಗಾಡ್ಬಿಟ್ಟು ನೋಡಿದ್ವಿ ಅಲ್ವಾ. ಸೊ ಇವತ್ತು ಜಪಾನೀಸ್ ಗೌರ್ಮೆಂಟ್ ಬಂದ್ಬಿಟ್ಟು ಜಪಾನಿನ ಸ್ಲಮ್ನ ಹೆಂಗೆ ರೀಡೆವಲಪ್ ಮಾಡ್ತಾ ಇದೆ, ಅದನ್ನು ರೀಡೆವಲಪ್ ಮಾಡಿಬಿಟ್ಟು ಟೂರಿಸ್ಟ್ ಪ್ಲೇಸಾಗಿ ಹೆಂಗೆ ಕನ್ವರ್ಟ್ ಮಾಡ್ತಿದ್ರಂತೆ ಚೆಕ್ಔಟ್ ಮಾಡೋಣ ಬನ್ನಿ. ಸೊ ಇಲ್ಲೇನಿದೆಯಲ್ಲ, ಇಲ್ಲಿ ಎದುರುಗಡೆ ನಿಮಗೆ ಇಲ್ಲಿ ಟ್ರೈನ್ ಹೋಗ್ತಾ ಇರೋದೇನು ಕಾಣಿಸ್ತಾ ಇದೆಯಲ್ಲ, ಅದೇ ಬಂದುಬಿಟ್ಟು ಸ್ಟೇಷನ್ನು. ಸ್ಟೇಷನ್ ಎದುರುಗಡೆನೇ ಹಿಂಗೆ ತಿರುಗಿದ್ರೆ ನಿಮಗೆ ಓಸಾಕೆ ಇದ ದೊಡ್ಡ ಸ್ಲಮ್ಮು ಸಿಗುತ್ತೆ. ಸೊ ಇದು ಹೊರಗಡೆ, ಇವಾಗ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ, ಮುಂಚೆಗೆಲ್ಲ ಕಂಪೇರ್ ಮಾಡಿದ್ರೆ ಸಖತ್ತಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ನಿಮ್ಗೆ ಇಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ಏನೋ ಕಾಣಿಸ್ತಾ ಇದ್ದು ನೋಡಿ, ಇಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋಂಗಿದೆ. ಸೊ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ, ಫುಲ್ ಎಲ್ಲ ಹಳೆ ಬಿಲ್ಡಿಂಗ್ಗಳನ್ನ ಒಡೆದಾಕ್ಬಿಟ್ಟು ಕೆಲಸ ಮಾಡ್ತವರೆಲ್ಲ, ಹಳೆ ಬಿಲ್ಡಿಂಗ್ಗಳನ್ನೆಲ್ಲ ಒಡೆದಾಕ್ಬಿಟ್ಟು ಹೊಸ ಇದು ಎಲ್ಲ ಕನ್ಸ್ಟ್ರಕ್ಷನ್, ಹೋಟಲ್ಲು ಅದು ಇದು ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾರೆ ಈ ಥರ. ಇಲ್ಲಿ ಯಾರ್ಯಾರು ಬರಬೇಕು ಅನ್ಕೊತಾ ಇದ್ದೀರೋ, ನಿಮಗೆಲ್ಲ ಒಂದೇ ಒಂದು ಇನ್ಸ್ಟ್ರಕ್ಷನ್ ಏನಪ್ಪ ಅಂತೇಳಿದ್ರೆ, ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಿ, ಬಿಕಾಸ್ ಸ್ವಲ್ಪ ಡೇಂಜರಸ್ ಏರಿಯಾ ಇದು. ಏನಂತರದಕ್ಕೆ ಯಾರು ಏನೂ ಮಾಡಲ್ಲ ಪರ್ಸೆ, ಬಟ್ ಸ್ವಲ್ಪ ನಿಮ್ಮ ಜಾಗೃತೆಯಲ್ಲಿದ್ದರೆ ಒಳ್ಳೆಯದು, ಇಲ್ಲ ಅಂತೇಳಿದ್ರೆ ಕಳ್ತನ ಅದು ಇದು ಜಾಸ್ತಿ ಆಗುತ್ತೆ. ಸೊ ಅಷ್ಟೇ, ನಡೀರಿ ಹೋಗೋಣ ಮುಂದೆ. ಈ ಕಡೆ ಏರಿಯಾ ಏನಿದೆಯಲ್ಲ, ಇದು ಪೂರ್ತಿ ವೇಶ್ಯಾವಾಟಿಕೆ ಇರೋ ಏರಿಯಾ ಇಲ್ಲಿ, ಆಯಿತಾ. ಈ ಕಡೆ, ಈ ಕಡೆ ಬಂದುಬಿಟ್ಟು ಹಳೆಯ ಮಿಷಿನರಿ ಏರಿಯಾ ಅಂತ ಕರೀತಾರೆ ಇದನ್ನ. ಸೊ ಈ ಕಡೆ ಬರುತ್ತೆ ಇಲ್ಲಿ. ರಸ್ತೆಗಳು ಪಳ ಪಳ ಅಂತ ಹೊಳೆಯೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನಪ್ಪ ಅಂತೇಳಿದ್ರೆ, ಜಪಾನ್ನಲ್ಲಿ ಗ್ರಫಿಟಿ ಮಾಡೋದು, ಈ ಪೋಸ್ಟರ್ ಹಚ್ಚೋದು ಇವೆಲ್ಲ ಏನಿದೆಯಲ್ಲ, ಇದು ಇಲ್ಲೀಗಲ್ ಆಯ್ತಾ. ಸೊ ಹಾಗಾಗಿ ಜಪಾನ್ ರಸ್ತೆಗಳು ಸಖತ್ ಕ್ಲೀನಾಗಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಬಟ್ ಈ ಏರಿಯಲ್ಲಿ ನೋಡಿ, ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ಗ್ರಫಿಟಿ ಮಾಡಿದ್ದಾರೆ, ಏನೂ ಭಯ ಇಲ್ದಿರೋ ಥರ, ಒಂಥರ ಸುಂದರವಾಗಿ ಕಾಣಿಸ್ತಾ ಇತ್ತೆ, ಸಖತ್ತಾಗಿಯೂ ಇದೆ ನೋಡೋಕ್ಕೆ. ಬಟ್ ನಗರದ ಸೌಂದರ್ಯ ಕೂಡ ಹಾಳು ಮಾಡುತ್ತೆ. ಇಲ್ಲಿ ನೋಡಿ, ಫುಲ್ಲು ರಂಗ್ ಬಿರಂಗಿ ಬಿಲ್ಡಿಂಗ್ ಮಾಡೋಕ್ಕವ್ರಿಗೂ ಇದಂತೂ ಯಾವ್ಯಾವ ಬಣ್ಣ ಹೊಡೆದಿದ್ದಾರೆ ಅಂದರೆ, ಫುಲ್ ರೇನ್ಬೋ ಬಿಲ್ಡಿಂಗ್ ಆಗಿಬಿಟ್ಟಿದೆ ಇದಂತೂ ನೋಡೋಕ್ಕೇ ಸಖತ್ತಾಗೈತೆ. ಓ, ಗಲ್ಲಿ ಗಲ್ಲಿ ಥರ ಇದೆ ಗುರು. ಈ ಮನೆಗಳು ನೋಡಿ ಹೆಂಗಿದೆ, ಇಲ್ಲಿ ಪೂರ್ತಿ ಪ್ಲಾಸ್ಟಿಕ್ಕಲ್ಲಿ ಮಾಡಿರೋ ಮನೆಗಳು. ಜಪಾನ್ ಅಂದರೆ ನೀವು ಫುಲ್ಲು ಏನಂತಾರೆ ಅದಕ್ಕೆ ಆಧುನಿಕ ದೇಶ ಅಂತ ಅಂದ್ಕೊಂಡಿರ್ತೀರ, ಜಪಾನಲ್ಲಿ ಕೂಡ ಈ ಥರ ಇದೆ ನೋಡಿ. ಇಲ್ಲಿ ನಡೀತಾ ಹೋಗ್ತಾ ಇದ್ದಾಗ ಯಾವುದೋ ಒಂದು ಕಾಫಿ ಶಾಪ್ ಬಂತು ನೋಡಿ. ಬೆಳಿಗ್ಗೆ 5 ಗಂಟೆಯಿಂದ ಚಾಲು ಇರುತ್ತಂತೆ ಕಾಫಿ ಶಾಪು. 5 o'clock ಟು ಎಷ್ಟು ಗಂಟೆ ಗುರು ಇದು, 5 o'clock ಟು 11 o'clocku ಇದು ಆಪ್ರೇಟಿಂಗ್ ಟೈಮು. ಸೊ 5 ಗಂಟೆಗೆ ಯಾರು ಗುರು ಕಾಫಿ ಕುಡಿತಾರೆ ಅನ್ನೋದು ಡೌಟು, ಬಟ್ ಈ ಕಾಫಿ ಶಾಪು 5 ಗಂಟೆಗೆ ಓಪನ್ ಇರುತ್ತೆ, ಅದು ಫ್ಯಾಕ್ಟು ಅಷ್ಟೇ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು ಈ ನಿಶಿನಾರಿ ಏರಿಯಾದು ಒಂದು ಶಾಪಿಂಗ್ ಸ್ಟ್ರೀಟು. ಸೊ ಇದು ಮೇನ್ ಶಾಪಿಂಗ್ ಸ್ಟ್ರೀಟ್, ಇದು ಎಲ್ಲ ಅಂಗಡಿಗಳು ಮುಚ್ಚಿದ್ದಾವೆ. ಇವಾಗ ಬಂದುಬಿಟ್ಟು ಟೈಮ್ ನೋಡಿ, ಟೈಮ್ ಆಲ್ಮೋಸ್ಟ್ 8 ಗಂಟೆ ಆಗ್ತಾಯಿದೆ. ಸೊ 8 ಗಂಟೆಗೆ ಯಾರೂ ಓಪನ್ ಇಲ್ಲ, ಎಲ್ಲ ಕ್ಲೋಸ್ ಇದೆ. ಏನಂತಾರೆ ಅದಕ್ಕೆ, ಕೆಲಸ ಮಾಡೋಕ್ಕೆ ಹೋಗ್ತಿರೋರು ಮಾತ್ರ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇಲ್ಲ. ನಿಮ್ಗೆ ಇಲ್ಲಿ ಆರಾಮಾಗಿ ಏನೋ ಸಿಗ್ತಾ ಇದೆ ನೋಡಿ, 120 ಜನಗೆಲ್ಲ ಊಟ ಸಿಗ್ತಾ ಇದೆ. ಕಂಪೇರ್ ಮಾಡಿದ್ರೆ ಜಪಾನಲ್ಲಿ ಬೇರೆ ಕಡೆ ಕಾಸ್ಟ್ಗಳನ್ನ ಕಂಪೇರ್ ಮಾಡಿದ್ರೆ ಸಖತ್ ಚೀಪಾಗಿದೆ ಗುರು ಇಲ್ಲಂತೂ ಈ ಏರಿಯಾದಲ್ಲಿ. ಇಲ್ಲಿ ನೋಡಿ, ಯಾವುದೋ ಕಿಮೋನೋ ಶಾಪ್ ಇರಬೇಕು ಮೋಸ್ಟ್ಲಿ, ಅಥವಾ ಕಾಫೆ. ಎಲ್ಲ ಇದೆಯಲ್ಲ, ಇವನ್ನೆಲ್ಲ ಯಾವುದೋ ಜಮಾನದಲ್ಲಿ ಅಡವಿಟ್ಟಿರೋದನ್ನ ಇವಾಗ ಮಾರಕ್ಕೆ ಇಟ್ಟಿರ್ತಾರೆ. ಸೊ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದೆ ನೋಡಿ, ಎಲ್ಲ ತೊಗೊಂಡಿರೋದು ಅಡವಿಟ್ಟಿರೋ ಸಾಮಾನುಗಳಿವು. ಸೊ ಜಪಾನಲ್ಲಿ ಇದನ್ನ ಪಾನ್ ಶಾಪ್ಸ್ ಅಂತ ಕರೀತಾರೆ. ಸೊ ಈ ಥರ ಇದೆ ನೋಡಿ ಪಾನ್ ಶಾಪ್ಗಳು, ಎಲ್ಲ ಹಳೆಯ ಸಾಮಾನುಗಳು ನಿಮಗೆ ಸಿಗುತ್ತೆ. ಸೊ ಚೆನ್ನಾಗಿದೆ. ಹಿಂಗೆ ಈ ಕಡೆ ಹೋಗೋಣ ಮುಂದೆ. ಈ ಏರಿಯಾನಿದೆಯಲ್ಲ, ಇದು ಬಂದುಬಿಟ್ಟು ಜಪಾನಲ್ಲಿ 1970 ಅಥವಾ ಜಪಾನಲ್ಲಿ 1970 to 1980 ತನಕ ಒಂದು ರ್ಯಾಪಿಡ್ ಗ್ರೋತ್ ಆಗೈತೆ, ಎಕನಾಮಿಕ್ ಗ್ರೋತು. ಅದಾದ ತಕ್ಷಣವೇ ಎಲ್ಲ ಸ್ಟಾಪ್ ಆಗಿಬಿಡತ್ತೆ ಆಯಿತಾ. ಸೊ ಆವಾಗ ಎಕನಾಮಿ ಫುಲ್ ಬಿದ್ದೋಗ್ಬಿಡತ್ತೆ. ಆ ಟೈಮಲ್ಲಿ ತುಂಬಾ ಜನ ಆ್ಯಕ್ಚುಲಿ
ಇಲ್ಲಿ ಕೆಲಸ ಸಿಗದೆ ಆಯಿತಾ ಮನೆ ಎಲ್ಲ ಮನೆ ಮಠ ಎಲ್ಲ ಮಾರಿಬಿಟ್ಟು ಫುಲ್ ಬಡವರಾಗೋಗ್ಬಿಟ್ರು ಆ ಟೈಮಲ್ಲಿ. ಅವ್ರು ಬಂದುಬಿಟ್ಟು ಒಸಾಕ ಅಲ್ಲಿ ಈ ಪರ್ಟಿಕ್ಯುಲರ್ ಏರಿಯಾ ನಿಶಿನರಿ ಏರಿಯಾ ಏನಿದೆಯಲ್ಲ ಈ ಏರಿಯಾ ಅಲ್ಲಿ ಸೆಟಲ್ ಆದರು. ಸೊ ಹಾಗಾಗಿ ಈ ಏರಿಯಾ ಏನಿದೆಯಲ್ಲ ಪೂರ್ತಿ ಬಡವರಿಂದ ತುಂಬಿಕೊಂಡಿರೋದು. ಇವರೆಲ್ಲ ಬರೀ ದಿನಗೂಲಿಕಾರಿವರು ಆಯಿತಾ, ದಿನ ಹೋಗ್ಬಿಟ್ಟು ಕೆಲಸ ಮಾಡಿಬಿಟ್ಟು ಅವ್ರನ್ನ ಹಣ ತೊಗೊಂಬಂದ್ಬಿಟ್ಟು ಕೆಲಸ ಮನೆ ನಡೆಸ್ತಾರಲ್ಲ ಆ ಥರದ ದಿನ ಕೂಲಿಕಾರರು ಇಲ್ಲಿ ನಿಮ್ಗೆ ಸಿಗ್ತಾರೆ. ಹೋಗ್ತಾ ಇದ್ರೆ ನೋಡಿ ಅಪ್ಪ ಎಲ್ಲ ಯಾವ ಜಮಾನದ್ದು, ಇದು ವೈಬೇ ಒಂಥರ ಫುಲ್ ಹಳೇ ವೈಬ್ ಇದೆ ಆಯಿತಾ. ಕಾಸು ಇಲ್ಲದೆ ಇರೋ ವೈಬ್ ಏನಿದೆಯಲ್ಲ ಅದು ಬಂದುಬಿಟ್ಟು ಆ ಥರ ಇದೆ. ಹೆಂಗೆ ಬೇಕು ಹಂಗೆ ಸಾಮಾನು ಬಿದ್ದಿರುತ್ತೆ ಪೂರ್ತಿ ಮನೆ ತುಂಬ ಆಯಿತಾ. ಎಲ್ಲಿ ಬೇಕು ಅಲ್ಲಿದು ಪಾ. ನೋಡಿ ಎಲ್ಲ ನೀರೆಲ್ಲ ಮೋರಿ ಹರ್ಕೊಂಡು ಹೋಗ್ತಿರೋದು ಹೆಂಗಿದೆ ನೋಡಿ. ಇಲ್ಲಿ ಏರಿಯಲ್ಲಿ ಮಾತ್ರ ಸಖತ್ ಕಾಂಪ್ಯಾಕ್ಟ್ ಆಗಿದಾವೆ ಮನೆಗಳು, ಮಾತ್ರ ಹೋಗೋಕ್ಕೂ ಜಾಗ ಇಲ್ಲ ಇಲ್ಲಿ. ಬರೀ ಒಂದು ಸೈಕಲ್ ಹೋಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದು ಕಂಪ್ಲೀಟಾಗಿ ರೀಡೆವಲಪ್ಮೆಂಟ್ ಮಾಡ್ತಿರೋದ್ರಿಂದ ಜಾಗಗಳಿಲ್ಲ. ಸೊ ಇರೋ ಜಾಗದಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ಫುಲ್ಲು ಈ ಲೈನ್ ಏನಿದೆಯಲ್ಲ ಕಂಪ್ಲೀಟಾಗಿ ರೀಡೆವಲಪ್ ಆಗಿದೆ ನೋಡಿ. ಎಲ್ಲ ಹಳೆಯ ಜಪಾನಿನ ಬಿಲ್ಡಿಂಗ್ಗಳ ಥರ ಶೇಪಲ್ಲಿ ಸ್ಟ್ರಕ್ಚರಲ್ಲಿ ಡೆವಲಪ್ ಮಾಡಿಬಿಟ್ಟು ಆರಾಮಾಗಿ ಟೂರಿಸ್ಟ್ ಪರ್ಪಸ್ಗೋಸ್ಕರ ಈ ಏರಿಯಾನ ಡೆವಲಪ್ ಮಾಡಬೇಕು ಅಂತ ಜಪನೀಸ್ ಗೌರ್ಮೆಂಟ್ ಅಥವಾ ಒಸಾಕ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದೆ. ನಮ್ಮ ಇಂಡಿಯಾಲಿ ಯೂಶ್ವಲಿ ಬಡವ್ರು ಅಂದರೆ ಕೈಯಿಂದ ಬಟ್ಟೆ ಒಗೆದಿರ್ತಾರೆ, ಬಟ್ ಜಪಾನಲ್ಲಿ ಇಲ್ಲಿ ನೋಡಿ 150 ಅಥವಾ 200 ಎನ್ಗೆ ಈ ಥರ ಕಮ್ಯುನಿಟಿ ಲಾಂಡ್ರಿ ಕೊಟ್ಟಿದ್ದಾರೆ. ಸೊ 150 ಎನ್ಗೆ ಹಾಕಿದ್ರೆ ಒಂದು 15-20 ನಿಮಿಷ ಕೊಡ್ತಾರೆ ನಿಮಗೆ ಈ ಕಮ್ಯುನಿಟಿ ಲಾಂಡ್ರಿಲಿ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ 100 ಎನ್ಗೆ 15 ನಿಮಿಷ ಅಂತೆ. ಸೊ ಈ ಥರ ಡ್ರೈಯರ್ ಮಷೀನಲ್ಲಿ ಡ್ರೈ ಮಾಡ್ಕೋಬೋದು ಬಟ್ಟೆ ಒಗೆದ್ಬಿಟ್ಟು. ಇಲ್ಲಿ ನಿಮ್ಗೇನು ಕಾಣ್ತಾ ಇದೆಯಲ್ಲ ವೆಂಡಿಂಗ್ ಮಷೀನು, ಇದು ಬಂದುಬಿಟ್ಟು ಡಿಟರ್ಜೆಂಟ್ನ ವೆಂಡ್ ಮಾಡುವಂಥದ್ದು. ನಿಮಗೆ ಬೇಕಾಗಿರೋಷ್ಟು ಡಿಟರ್ಜೆಂಟ್ನ ಹತ್ತಿಯನ್ನೇನೋ ಇದೆ, ಹತ್ತಿಯನ್ನು ಹಾಕಿದ್ರೆ ನಿಮಗೆ ಡಿಟರ್ಜೆಂಟ್ ಬರುತ್ತೆ 50 ಎನ್ನಂತೆ. ಹ್ಞೂ, ಹತ್ತು 50 ಎನ್ ಹಾಕಿದ್ರೆ ನಿಮ್ಗೆ ಡಿಟರ್ಜೆಂಟ್ ಹೊರಗೆ ಬರುತ್ತೆ. ಡಿಟರ್ಜೆಂಟ್ ಹಾಕ್ಕೊಂಡು ಕಮ್ಯುನಿಟಿ ಲಾಂಡ್ರಿ ಯೂಸ್ ಮಾಡಿಕೊಂಡು ಬಟ್ಟೆನ ಕ್ಲೀನ್ ಮಾಡಿಕೊಂಡು ಹೋಗ್ತಾ ಇರೋದಷ್ಟೇ. ಈ ಲೈನಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ರೋತಂಬುರು ಅಂತ ಕರೀತಾರೆ, ಅಂದರೆ ಬಾತ್ ಹೌಸಸ್ಸು, ಕಮ್ಯುನಿಟಿ ಬಾತ್ ಹೌಸಸ್ಗಳು ಇಲ್ಲಿ ಇದ್ದಾವೆ. ಸೊ ಹೋಮ್ಲೆಸ್ ಪೀಪಲ್ಗಳು ಸ್ನಾನ ಮಾಡೋಕ್ಕೋಸ್ಕರ ಅಂತ ಈ ಥರದ ಒಂದು ಫೆಸಿಲಿಟಿಗೆ ಬರ್ತಾರೆ. ಸೊ ಇಲ್ಲಿ ನೀವು ಒಂದು 700 ಎನ್ನೋ 500 ಎನ್ನೋ ಅಥವಾ 700 ಎನ್ ಕೊಟ್ಟರೆ ಒಳಗಡೆ ಒಂದು ಅವರು 2 ಅವರ್ಸು ನೀವು ಆರಾಮಾಗಿ ಸ್ನಾನ ಮಾಡಿಕೊಂಡು ಹೊರಗೆ ಬರ್ಬೋದು. ಸೊ ಆ ಥರದ ಫೆಸಿಲಿಟಿಗಳು ಜಪಾನಲ್ಲಿದೆ. ಇಲ್ಲಿ ನೋಡಿ ಪಬ್ಲಿಕ್ ಟಾಯ್ಲೆಟ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಥರ ಪ್ರತಿ ದಿವಸ ನಿಮಗೆ ಪಬ್ಲಿಕ್ ಟಾಯ್ಲೆಟ್ನ ಜಪಾನಲ್ಲಿ ಕ್ಲೀನ್ ಮಾಡ್ತಾರೆ. ಈ ಥರ ಯಾರೋ ಒಂದಿಷ್ಟು ಜನ ವಾಲಂಟಿಯರ್ಸ್ ಬರ್ತಾರೆ ಅಥವಾ ಗೌರ್ಮೆಂಟ್ ಅಪಾಯಿಂಟೆಡ್ ಎಂಪ್ಲಾಯೀಸ್ ಬಂದುಬಿಟ್ಟು ಈ ಥರ ಪಬ್ಲಿಕ್ ಟಾಯ್ಲೆಟ್ಸ್ನ ಕ್ಲೀನ್ ಮಾಡಿ ಹೋಗ್ತಾ ಇರ್ತಾರೆ. ಸೊ ಇದು ಸ್ವಲ್ಪ ಸ್ಪೆಷಲ್ ಆಗಿದೆ. ಈ ಏರಿಯಾ ಏನಾಗಿದೆಯಲ್ಲ, ಈ ನಿಶಿನಾರಿ ಏರಿಯಾ ಏನಾಗಿದೆಯಲ್ಲ, ಇದು ಬಂದುಬಿಟ್ಟು ತುಂಬ ಹಳೆ ಟೈಮಿಂದ ಸ್ಲಮ್ಮು ಅಂತ ಹೇಳ್ಬಿಟ್ಟು ಹೇಳ್ಕೊಂಬಂದ್ಬಿಟ್ಟು ಇವಾಗ ಟೂರಿಸ್ಟ್ ಜಾಸ್ತಿ ಆಗಿಬಿಟ್ಟು ಇದನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಸೊ ಟೂರಿಸಮಿಂದ ಒಳ್ಳೇದಾಗತ್ತೆ ಅಂತ ಹೇಳೋದಕ್ಕೆ ಇದೇ ಒಂದು ನಿದರ್ಶನ ಅಷ್ಟೇ. ಸೊ ಟೂರಿಸಮಿಂದ ಟೂರಿಸಮ್ ಇರೋದ್ರಿಗೋಸ್ಕರ ಇದನ್ನು ಇವಾಗ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಡೆವಲಪ್ಮೆಂಟ್ದು ಎಲ್ಲ ಲಕ್ಷಣಗಳು ಅಥವಾ ಚಿಕ್ಕ ಚಿಕ್ಕ ಗುರುತುಗಳು ಏನಿದಾವಲ್ಲ ಪೂರ್ತಿ ನಿಶಿನಾರಿ ಏರಿಯಲ್ಲಿ ನಿಮ್ಗೆ ಸಿಗತ್ತೆ ನೋಡೋಕ್ಕೆ. ಇದು ರೀಡೆವಲಪ್ಮೆಂಟ್ ಏರಿಯಾ ಅಲ್ವಾ, ನಾನು ಹಳೆ ವಿಡಿಯೋಲಿ ತೋರಿಸಿದ್ನಲ್ಲ ಸ್ಲಮ್ಮು, ಆ ಸ್ಲಮ್ಗಿಂತ ಸ್ವಲ್ಪ ಚೆನ್ನಾಗಿದೆ ಅಷ್ಟೇ. ಬಟ್ ಇಲ್ಲೂ ಎಲ್ಬೇಕು ಅಲ್ಲಿ ಕಸ ಬಿಸಾಕಿರೋದು, ಸೂಟ್ ಕೇಸ್ಗಳು ಬಿಸಾಕಿರೋದು, ಅಲ್ಲಿ ನೋಡಿ ಯಾರು ಸೂಟ್ ಕೇಸ್ ಬಿಸಾಕೋರೆ. ಸೊ ಈ ಥರದ ಎಲ್ಲ ಐಟಮ್ಗಳು ಬಿದ್ದಿರ್ತವೆ. ಸೊ ಸ್ವಲ್ಪ ಕ್ಲಿನ್ಲಿನೆಸ್ ಕಡಿಮೆನೆ ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ಜಪಾನು. ನೀವೆಲ್ಲ ಕೇಳಿದ್ರಿ ರೋಡ್ಸು ಅದು ಇದೆಲ್ಲ ಸಿಟಿ ಥರ ಇದೆ ಅಂತ. ಸೊ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಇದು ಜಪಾನಿನ ಸ್ಲಮ್ಮು. ಸೊ ಇದನ್ನು ಬೇರೆ ಯಾವ ಸ್ಲಮ್ಗೂ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಅದು ಕಂಪೇರ್ ಆಗಲ್ಲ. ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ವ್ಲಾಗು. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಶಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು, ಬಾಯ್.